ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತಿನ ವಿಡಿಯೋದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೊದಲ ಹಿಂದೂ ದೇವಾಲಯದ ಅಬುದಾಬಿಯಲ್ಲಿ ಬೋಚಸನ್ ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ಹಿಂದೂ ಮಂದಿರವನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂದರೆ ಫೆಬ್ರವರಿ ಹದಿನಾಲ್ಕರಂದು ಪ್ರಧಾನಿ ಮೋದಿಯವರು ಅಬುದಾಬಿಯ ಮೊದಲ ಹಿಂದೂ ದೇವಾಲಯವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಷ್ಟಕ್ಕೂ ಈ ದೇವಾಲಯದ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅರಬ್ ಎಮಿರೇಟ್ಸ್ ಏಳು ದೇಶಗಳ ಸಮ್ಮಿಲನದಿಂದ ರೂಪುಗೊಂಡಿರುವುದು ಎಂದು ಎಲ್ಲರಿಗೂ ತಿಳಿದಿದೆ ಇದನ್ನು ಪ್ರತಿಬಿಂಬಿಸಲು ದೇವಾಲಯದಲ್ಲಿ ಏಳು ಗೋಪುರಗಳನ್ನು ನಿರ್ಮಿಸಲಾಗಿದೆ ಹಾಗೆಯೇ ಅಬುದಾಬಿ ಟು ದುಬೈ ಹೆದ್ದಾರಿಯ ಬಳಿ ಐವತ್ತೈದು ಸಾವಿರ ಚದರ ಮೀಟರ್ ಪ್ರದೇಶದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯವು ಪಶ್ಚಿಮ ಏಷ್ಯಾದಲ್ಲಿಯೇ ಅತಿ ದೊಡ್ಡದಾಗಿದೆ ಇದರ ಅಳತೆಯನ್ನು ನೋಡೋದಾದರೆ ನೂರ ಎಂಟು ಅಡಿ ಎತ್ತರ ಇನ್ನೂರ ಅರವತ್ತೆರಡು ಅಡಿ ಉದ್ದ ಹಾಗೆ ನೂರ ಎಂಬತ್ತು ಅಡಿ ಅಗಲ ಇರುವ ಡೈನಾಮಿಕ್ಸ್ನಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಸಂಕೀರ್ಣವು ಸಂದರ್ಶಕರ ಕೇಂದ್ರ ಪ್ರದರ್ಶನಗಳು ಪ್ರಾರ್ಥನೆಯನ್ನು ಒಳಗೊಂಡಿದೆ ಸಭಾಂಗಣಗಳು ಕಲಿಕೆಯ ಪ್ರದೇಶಗಳು ಮಕ್ಕಳು ಮತ್ತು ಯುವಕರಿಗೆ ಕ್ರೀಡಾ ಸೌಲಭ್ಯಗಳು ಆಹಾರ ನ್ಯಾಯಾಲಯಗಳು ಸುಂದರ ಉದ್ಯಾನಗಳು ಪುಸ್ತಕ ಮತ್ತು ಉಡುಗೊರೆ ಅಂಗಡಿ ಜೊತೆಗೆ ಹಲವಾರು ಇತರ ಸೌಕರ್ಯಗಳು ಸಹ ಇವೆ ಅಷ್ಟೇ ಅಲ್ಲದೆ ಈ ದೇವಾಲಯವು ಹಿಂದೂ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಅನ್ವೇಷಿಸಲು ಮತ್ತು ತಿಳಿದುಕೊಳ್ಳಲು ಎಲ್ಲಾ ಧರ್ಮಗಳ ಜನರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೀಗೆಂದು ಬಿ ಎ ಪಿ ಎಸ್ ವ್ಯಕ್ತಪಡಿಸಿದ್ದಾರೆ ರಾಜಸ್ಥಾನದಿಂದ ಆಮದು ಮಾಡಿಕೊಂಡ ಮಾರ್ಬಲ್ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾಗಿದೆ ಬಾಹ್ಯ ನಿರ್ಮಾಣಕ್ಕಾಗಿ ಇಟಾಲಿಯನ್ ಮಾರ್ಬಲ್ ಅನ್ನು ಬಳಸಲಾಗಿದೆ ದೇವಾಲಯದ ನಿರ್ಮಾಣದಲ್ಲಿ ಸಾವಿರಾರು ಶಿಲ್ಪಿಗಳು ಹಾಗೆ ಕೆಲಸಗಾರರು ಮೂರು ವರ್ಷಗಳ ಕಾಲ ಶ್ರಮಿಸಿದ್ದಾರೆ ದೇವಾಲಯದಲ್ಲಿ ನಾನೂರ ಎರಡು ಅಮೃತ ಶಿಲೆಯ ಕಂಬಗಳನ್ನು ಸ್ಥಾಪಿಸಲಾಗಿದೆ ಪ್ರತಿಯೊಂದು ಸ್ತಂಭವು ದೇವತೆಗಳು ನವಿಲುಗಳು ಆನೆಗಳು ಒಂಟೆಗಳು ಸೂರ್ಯ ಮತ್ತು ಚಂದ್ರರ ಶಿಲ್ಪಗಳು ಸಂಗೀತ ವಾದ್ಯಗಳನ್ನು ಹೊಂದಿದೆ ದೇವಾಲಯ ನಿರ್ಮಾಣಕ್ಕೆ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದ್ದು ರಾಜಸ್ಥಾನ ಮತ್ತು ಗುಜರಾತ್ನ ಸುಮಾರು ಎರಡು ಸಾವಿರ ಜನರು ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಯೋಧ್ಯೆ ಮಂದಿರದ ನಿರ್ಮಿಸಿದಂತೆ ಉಕ್ಕು ಕಾಂಕ್ರೀಟ್ ಮತ್ತು ಸಿಮೆಂಟ್ ಬಳಸಿಲ್ಲ ಇತ್ತೀಚಿನ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕಲ್ಲುಗಳನ್ನು ಸಂಪರ್ಕಿಸಲಾಗಿದೆ ಭಾರತದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಭಾಗಗಳನ್ನು ತಯಾರಿಸಲಾಗಿದೆ ಅವುಗಳನ್ನು ಯು ಎ ಜೋಡಿಸಿ ನಿರ್ಮಾಣಕ್ಕೆ ಬಳಸಲಾಗಿದೆ ದೇವಾಲಯದ ಆವರಣದಲ್ಲಿ ಐದು ಸಾವಿರ ಆಸನ ಸಾಮರ್ಥ್ಯದ ಎರಡು ಸಮುದಾಯಗಳನ್ನು ನಿರ್ಮಿಸಲಾಗಿದೆ ಹಾಗೆಯೇ ಭಕ್ತರ ವಸತಿಗಾಗಿ ಮತ್ತೊಂದು ಕಟ್ಟಡ ನಿರ್ಮಿಸಲಾಗಿದೆ ಇದನ್ನು ಅರೇಬಿಯನ್ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಜೊತೆಗೆ ರಾಮಾಯಣ ಶಿವಪುರಾಣ ಭಾಗವತ ಮಹಾಭಾರತ ಜಗನ್ನಾಥ ಶ್ರೀ ವೆಂಕಟೇಶ್ವರ ಮತ್ತು ಅಯ್ಯಪ್ಪನ ಕಥೆಗಳನ್ನು ಕೂಡ ಬಂಡೆಗಳ ಮೇಲೆ ಕೆತ್ತಲಾಗಿದೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಪ್ರತಿಬಿಂಬಿಸಲು ದೇವಾಲಯದ ಅಡಿಯಲ್ಲಿ ವಿಶೇಷ ಫೋಕಸ್ ದೀಪಗಳನ್ನು ಅಳವಡಿಸಲಾಗಿದೆ ಅನೇಕ ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅಬುದಾಬಿ ದುಬೈ ಹೆದ್ದಾರಿಯ ಬಳಿ ಅಬುದಾಬಿ ಸ್ವಿಹಾನ್ ಅಲ್ ಐನ್ ರಸ್ತೆಗೆ ಸಮೀಪವಿರುವ ಅಬು ಮುರೇಕಾ ಅಲ್ ರಖ್ಪಾಕ್ ಪ್ರದೇಶದಲ್ಲಿ ಉಡುಗೊರೆಯಾಗಿ ನೀಡಿದ ಭೂಮಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಇದಕ್ಕೆ ತಳಹದಿಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ಯು ಎ ಇ ಸರ್ಕಾರವು ಹಿಂದೂ ಮಂದಿರಕ್ಕಾಗಿ ಭೂಮಿಯನ್ನು ಮಂಜೂರು ಮಾಡಿತು ಈ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕವಾಗಿ ಶ್ಲಾಘಿಸಿ ಯು ಎ ಇ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ಮೋದಿಯವರು ಯು ಎ ಇಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಬುದಾಬಿಯಲ್ಲಿ ಬಿ ಎ ಪಿ ಎಸ್ ಹಿಂದೂ ಮಂದಿರವನ್ನು ಅಧಿಕೃತವಾಗಿ ಘೋಷಿಸಲಾಯಿತು ಇನ್ನು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಧಾನಿ ಮೋದಿಯವರು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದು ಆಲಯವು ಭಕ್ತರಿಗಾಗಿ ಮಾರ್ಚ್ ಒಂದನೇ ತಾರೀಕಿನಿಂದ ಬಾಗಿಲು ತೆರೆಯಲಾಗುತ್ತೆ ಅನ್ನೋದನ್ನು ಹೇಳಲಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಬಿ ಎ ಪಿ ಎಸ್ ದೇವಾಲಯದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ನಾವು ಕೂಡ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ತಿಳಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ